ಕೊಡಗಲ್ಲಿ ಇಬ್ಬರು ಗೆದ್ದು ಬಿಟ್ಟಿದ್ದಾರೆ, ಇಬ್ಬರು ಬಹಳ ಬಹಳ ಪವರ್ಫುಲ್. ಹಾಗಾಗಿ ಮುಂದಿನ ಏನು ಸಹಕಾರ ಸಂಘಗಳ ಚುನಾವಣೆ ಬರುತ್ತೆ ಅದು ನಮ್ಗೆ ಕೈ ತಪ್ಪ ಹೋಗ್ಬಿಡುತ್ತೆ. ನಾ ಆಮೇಲೆ ತಾಲೂಕು ಪಂಚಾಯತಿ ಜಿಲ್ಲಾ ಪಂಚಾಯತ್ ಚುನಾವಣೆನೂ ಕೈ ತಪ್ಪ ಹೋಗ್ಬಿಡುತ್ತೆ. ಕಾಂಗ್ರೆಸ್ ಅಧಿಕಾರದಲ್ಲಿದೆ, ದುಡ್ಡನ್ನು ಚೆಲ್ತಾರೆ. 34 ಸಹಕಾರ ಸಂಘಗಳ ಚುನಾವಣೆಯಲ್ಲಿ 30 ಸಹಕಾರ ಸಂಘಗಳಲ್ಲಿ ನಾವು ಅಭೂತಪೂರ್ವವಾದಂತಹ ಗೆಲುವನ್ನು ನಮಗೆ ಬಂದಿದೆ ಅಂತಂದ್ರೆ ಅದು ನಮ್ಮ ಕಾರ್ಯಕರ್ತರ ಶಕ್ತಿ, ಬಿಜೆಪಿಯ ಪರವಾಗಿ ಕೊಡಗಿನ ಜನ ಇದ್ದಾರೆ ಅನ್ನೋದ್ರ ಬಗ್ಗೆ ಅದೊಂದು ದ್ಯೋತಕ ಸಾಕ್ಷಿಯಾಗಿದೆ. ನಮ್ಮಲ್ಲಿ ಕಾಮಗಾರಿಗಳು ಪ್ರಾರಂಭವಾಗಿದೆ ಕೊಡಗಲ್ಲಿ. ಆ ಕೊಡಗಿನ ಕಾಮಗಾರಿಗಳನ್ನು ನೀವು ನೋಡಿ, 100 ದಿನ ಆಯ್ತು ಸರ್ಕಾರಕ್ಕೆ ಬಂದು, ಇವ್ರದ್ದು ಹೊಸ ಸರ್ಕಾರ ಬಂತು. 100 ದಿನಗಳಲ್ಲಿ ಇಲ್ಲಿನ ಸ್ಥಳೀಯ ಶಾಸಕರು 3 ರೂಪಾಯಿ ತಂದಿದ್ದಾರೆ ಅಂತ ಹೇಳ್ತಾರೆ. ವೆಹಿಕಲ್ ಬರ್ತದೆ ಎಲ್ಲ ಬಂತು ಅಂದ್ರೆ 12 ಬಂತು ಅಂದ್ರೆ ದುಡ್ಡು ಬಂತು ಅಂತಲ್ಲ, ಸೈಲೆಂಟ್ ಅಂತ ಬರ್ತಾರೆ, ಎಸ್ಕಾರ್ಡ್ ವೆಹಿಕಲ್ ಬಂತು ಅಂತ ಅಷ್ಟೇ. ಕೂಡದರ್ಶಿ ಅವರು ಮೀಡಿಯಾ ಸಭಾ ಚೆನ್ನಾಗಿದ್ದಾರೆ, ಅವರ ಮುಖಾಂತರವಾಗಿ ಏನನ್ನ ಬಳಸಿದ್ರು ಏನೋ 12 ಏನಾರಾಡಿದ್ರು ಅಂತ. 11 ಅಂತೂ ಬಹಳ ಜನ ನೋಡಿ ಇಲ್ಲಿ ಬಂದಿರು. ಯಾಕಂದ್ರೆ ಹೆಂಗಸರಿಗೆಲ್ಲ 2,000 ರೂಪಾಯಿ ಕೊಟ್ಬಿಟ್ಟು ನಾವು 1 ತಿಂಗಳು ಕೊಟ್ಬಿಟ್ಟು ಆನಂತರ ಅವ್ರನ್ನ ಮಂಗ್ಯ ಮಾಡಿದ ನಂತರ ಜನಕ್ಕೂ ಕೂಡ ಅರ್ಥವಾಗಿದೆ. ಹಾಗೂ APCMS ಚುನಾವಣೆಯಲ್ಲಿ ಅಭೂತಪೂರ್ವ ಗೆಲುವನ್ನ ಪಡೆದು ಪಕ್ಷಕ್ಕೆ ಗೌರವವನ್ನ ತಂದಿರುವಂತ 13 ಜನ ಪ್ರತಿನಿಧಿಗಳೇ ಹಾಗೂ ಅವರ ಜೊತೆ ಬೆಂಗಾವಲಿಗೆ ನಿಂತು ಅವರ ಜೊತೆ ಕೈಜೋಡಿಸಿ ಕೆಲಸವನ್ನು ಮಾಡುವಂತ ಪಕ್ಷದ ಎಲ್ಲ ಕಾರ್ಯಕರ್ತರು. ಅಸೆಂಬ್ಲಿ ಚುನಾವಣೆಯಲ್ಲಿ ನಾವು ಯಾವ ಕೊಡಗಿನ ಭದ್ರಕೋಟೆ ಬಿಜೆಪಿಯ ಭದ್ರಕೋಟೆ ಅಂತ ಅಂದ್ಕೊಂಡಿದ್ದ ಕೊಡಗಿನಲ್ಲಿ ಸೋತ ನಂತರ ಲೋಕಸಭಾ ಚುನಾವಣೆ ಬಗ್ಗೆಯೂ ಕೂಡ ಎಲ್ಲ ಅನುಮಾನ ವ್ಯಕ್ತಪಡಿಸಲು ಮೈಸೂರು ಮೊದಲು ಯಾರಿಗೂ ಒಂದು ರೀತಿಯಲ್ಲಿ ಅದು ಒಂಥರ ಕ್ಯಾಶ್ ರಿಟರ್ನ್ ಆ ಥರ ಇದೆ. ಕೊಡಗಲ್ಲಿ 2 ಸೀಟ್ ಹೋಗಿದ ನಂತರ ಪರಿಸ್ಥಿತಿ ಏನು ಅಂತ ಕೇಳಿದ್ರು. ಕಾರ್ಯಕರ್ತರು ಕೂಡ ಕೊಡಗಿಗೆ ಬಂದಾಗ ಕೂಡ ಕೈಯಾರೆ ಕಳ್ಕೊಂಡ್ಬಿಟ್ಟು 2 ಸೀಟನ್ನ ಅಂತ ಹೇಳಿ ಪಶ್ಚಾತ್ತಾಪದ ಆತ್ಮಾವಲೋಕನದ ಮಾತುಗಳು ಬಹಳ ಜನ ನಮ್ಮ ಕಾರ್ಯಕರ್ತರುಗಳು ಬರ್ತಾ ಇತ್ತು. ಯಾವ್ದೋ ಒಂದು ಸೀಟು ಸಣ್ಣದಿತ್ತು ಅದನ್ನ ನಾವೇ ಕಟ್ ಮಾಡ್ಕೊಂಡ್ಬಿಟ್ಟಿರೋ ಅಂತ ಕಾರ್ಯಕರ್ತರಿಗೂ ಅನಿಸುತ್ತೆ. ಎಷ್ಟೋ ಜನ ನಾವೀಗ ಯಾಕೆ ಕೂತಿರ್ಬೇಕಂದ್ರೆ ಅಕ್ಕಪಕ್ಕದಲ್ಲಿ ನಮಗೆ ಅನುಮಾನ ಅನಿಸ್ತಾ ಇತ್ತು, ನಾನು ಮಾಡಿದೆ ನಮ್ಮ ಪಕ್ಕದವ್ರು ನಾನು ಸ್ವಲ್ಪ ಮಾಡಲಿಲ್ಲ ಅಂತ ಅನಿಸುತ್ತೆ ಅಂತ. ಅದು ನಾನು ಇನ್ನೂ ಸ್ವಲ್ಪ ಹೆಚ್ಚಿನ ಶಕ್ತಿ ಹಾಕ್ಬೋದಿತ್ತು ಅಂತ ಬಹಳ ಜನ ಗೊಂದಲ ಒಂಥರ ಅನಿಸ್ತಾ ಇತ್ತು. ಇದರಿಂದ ಹೊರಗಡೆ ಬರೋದು ಯಾಕೆ? ಆಮೇಲೆ ಇನ್ನೊಂದು ಭಯ ಏನಾಯ್ತು ಅಂತ ಹೇಳಿದ್ರೆ ಕೊಡಗಲ್ಲಿ ಇಬ್ರು ಗೆದ್ದು ಬಿಟ್ಟಿದ್ದಾರೆ, ಇಬ್ರು ಬಹಳ ಬಹಳ ಪವರ್ಫುಲ್. ಹಾಗಾಗಿ ಮುಂದಿನ ಏನು ಸಹಕಾರ ಸಂಘಗಳ ಚುನಾವಣೆ ಬರುತ್ತೆ ಅದು ನಮ್ಗೆ ಕೈ ತಪ್ಪ ಹೋಗ್ಬಿಡುತ್ತೆ. ಆಮೇಲೆ ತಾಲೂಕು ಪಂಚಾಯತಿ ಜಿಲ್ಲಾ ಪಂಚಾಯತ್ ಚುನಾವಣೆನೂ ಕೈ ತಪ್ಪ ಹೋಗ್ಬಿಡುತ್ತೆ. ಕಾಂಗ್ರೆಸ್ ಅಧಿಕಾರದಲ್ಲಿದೆ, ದುಡ್ಡನ್ನು ಚೆಲ್ತಾರೆ. ಇವರು ನೋಡಿದ್ರೆ ಇತ್ತೀಚೆಗೆ ಇಬ್ರು ಚುನಾವಣೆ ಗೆದ್ದಿದ್ದ ರೀತಿಯನ್ನು ನೋಡಿದ್ರೆ ದುಡ್ಡು ಇವರಿಗೂ ಕೊರತೆ ಇಲ್ಲ. ಈ ತರದೆಲ್ಲ ಮಾತುಗಳು ನಮ್ಮೊಳಗಡೆ ಬರ್ತಾ ಇತ್ತು. ಆದ್ರೆ ಜನರ ಮುಂದೆ ಕಾರ್ಯಕರ್ತರ ಮುಂದೆ ಯಾರ ದುಡ್ಡಿನ ಶಕ್ತಿನೂ ಉಪಯೋಗ ಬರಲ್ಲ, ಯಾವ ದುಡ್ಡಿನ ಹೊಡೆತನೂ ಕೂಡ ನಿಲ್ಲಲ್ಲ ಅನ್ನೋದನ್ನ ಮತ್ತೊಮ್ಮೆ ನೀವು APCMS ಚುನಾವಣೆಯಲ್ಲಿ ಈ ಭಾಗದಲ್ಲಿ ತೋರಿಸಿದಿರಿ. ನೀವು ನಿಮ್ಮೆಲ್ಲರಿಗೂ ಕೂಡ ನಾ ಪಕ್ಷದ ವತಿಯಿಂದ ನಿಮಗೆ ಧನ್ಯವಾದಗಳು ಹೇಳ್ತೀನಿ. ಹೊಸ ಚೈತನ್ಯವನ್ನು ಕೊಟ್ಟಿದ್ದೀರಿ, ಜೊತೆಗೆ ನಮ್ಮ ಕಾರ್ಯಕರ್ತರಿಗೆ ಪಕ್ಷಕ್ಕೆ ಮತ್ತೆ ಗೆಲುವನ್ನು ತಂದುಕೊಡುವಂತ ಶಕ್ತಿ ಇದೆ. ಮುಂದಿನ ಚುನಾವಣೆಯಲ್ಲಿ ನಾವು ಈ ಸೋಲಿನ ಸೇವೆಯನ್ನ ತೀರಿಸಿಕೊಂಡೇ ತೀರಿಸಿಕೊಳ್ತೀವಿ ಅನ್ನೋ ಒಂದು ಸಂದೇಶವನ್ನ ಈ ಚುನಾವಣೆ ಕೊಟ್ಟಿದ್ರೆ ಕೆಲವು ಒಂದೇ 2 ಸೀಟ್ ಹೋದಷ್ಟು ಕೂಡ ಎಲ್ಲ ಒಂದು ಕಡೆ ಒಂದು ವೀಕ್ ಪಾಯಿಂಟ್ ಇದೆ ಅಂತ ಅನಿಸ್ತಿತ್ತು. ಆದ್ರೆ 34 ಸಹಕಾರ ಸಂಘಗಳ ಚುನಾವಣೆಯಲ್ಲಿ 30 ಸಹಕಾರ ಸಂಘಗಳಲ್ಲಿ ನಾವು ಅಭೂತಪೂರ್ವವಾದಂತಹ ಗೆಲುವನ್ನು ನಮಗೆ ಬಂದಿದೆ ಅಂತಂದ್ರೆ ಅದು ನಮ್ಮ ಕಾರ್ಯಕರ್ತರ ಶಕ್ತಿ, ಬಿಜೆಪಿಯ ಪರವಾಗಿ ಕೊಡಗಿನ ಜನ ಇದ್ದಾರೆ ಅನ್ನೋದ್ರ ಬಗ್ಗೆ ಅದೊಂದು ದ್ಯೋತಕ ಸಾಕ್ಷಿಯಾಗಿದೆ ಅಂತ ಹೇಳಿ ಬಯಸ್ತೇನೆ. ಆ ದೇದೀಪ್ಯಮಾನವಾಗಿ ವಿರಾಜಿಸ್ತಾ ಇರುವಂತಹ ಸೂರ್ಯನಿಗೂ ಕೂಡ ಗ್ರಹಣ ಬಡಿಯುತ್ತೆ. ಸೂರ್ಯ ಇಲ್ಲದ ಬದುಕಕ್ಕೆ ಆಗಲ್ಲ. ಅಂತ ವಿರಾಜಿಸುವಂತ ಸೂರ್ಯನಿಗೂ ಗ್ರಹಣ ಬಡಿಯುತ್ತೆ, ನಮಗೆ ಕೊಡಗಿನ ಬಿಜೆಪಿಗೂ ಕೂಡ ತಾತ್ಕಾಲಿಕವಾಗಿ ಒಂದು ಗ್ರಹಣ ಬಡಿಯುತ್ತೆ ಅಂತ ಅನ್ಕೋಬಿಡೋದು. ಆದ್ರೆ ಆ ಗ್ರಹಣ ಮರುಕಳಿಸಬಾರ್ದು. ಇನ್ನು ಮುಂದೆ ಲೋಕಸಭಾ ಚುನಾವಣೆ ಬರುತ್ತೆ, ದೇಶಕ್ಕೆ ಮೋದಿಜಿ ಬೇಕು. ಕೊಡಗಿನಲ್ಲೂ ಕೂಡ ಕೊಡಗಿನ ಜನ ಇರುತ್ತೆ, ಮೋದಿಜಿ ಪರ ಅನ್ನೋದನ್ನ ನಾವು ಸಾಬೀತು ಮಾಡಬೇಕು. ಅದಕ್ಕೆ ಈ ಒಂದು APCMS ಏನು ಚುನಾವಣೆ ಏನಿದೆ ಇದರಲ್ಲಿ ನೀವೇ ಹೋರಾಟ ಮಾಡಿ, ಸಣ್ಣ ಪುಟ್ಟ ಗೊಂದಲಗಳಿದ್ದಾಗ ಹೋರಾಟ ಮಾಡಿ. 13 ಜನ ಗೆದ್ದಿದ್ದೀರಿ ಅಂತಂದ್ರೆ ಅವತ್ತು ನಾನು ರಾತ್ರಿ ನಮ್ಮ ಇವರು ರವೀಂದ್ರ ಮಾಚಮಾಡ ಅವರು ಕೂಡ ಫೋನ್ ಮಾಡಿಕೊಂಡು ಎಲ್ಲರ ಹತ್ರ ಮಾತಾಡಿದ್ರೆ ನಿಮ್ಮಲ್ಲಿ ಬಹಳ ಜನರ ಹತ್ರ ಮಾತಾಡಿದ್ರೆ ಅನ್ನೋದು
ಏನೋ ಒಂದು ರೀತಿಯ ಸೆಲೆಬ್ರೇಷನ್ ಮೂಡಲ್ಲಿ ಇದ್ರಿ ನೀವೆಲ್ಲ. ಯಾಕೆಂತಂದ್ರೆ ಒಂದು ಸೋಲು ನಮ್ಮನ್ನ ಒಂದ್ ರೀತಿ ಅಧೀನರನ್ನಾಗಿ ಮಾಡಿತ್ತು. ಆದ್ರೆ ವಾಪಸ್ ಪಡುಗು ನಮ್ಮ ಕೈಯಲ್ಲಿದೆ, ವಿರಾಜ್ ಪಡುಗು ನಮ್ಮ ಕೈಯಲ್ಲೇ ಇದೆ, ನಮ್ಮ ಪಕ್ಷಕ್ಕೆ ಅಷ್ಟು ಶಕ್ತಿ ಇದೆ ಅಂತ ಹೇಳಿ ನಮಗೆ ನಾವೇ ಖಚಿತಪಡಿಸ್ಕೊಂಡಿದ್ದೀವಿ. ನಾವು ಮತ್ತೊಂದ್ಸರಿ ನಮಗೆ ನಾವು ನಮ್ಮ ನಾವೇ ಅಶೂರ್ ಮಾಡ್ಕೊಳ್ಳುವಂಥದ್ದು ಅದು ಈ ಗೆಲುವಿನಿಂದ ಬಂದಿದೆ ಅಂತ ನಾನು ಭಾವಿಸ್ತೀನಿ. ಇನ್ನು ಇತ್ತೀಚೆಗೆ ಕೆಲವೊಂದು ನಮ್ಮಲ್ಲಿ ಕಾಮಗಾರಿಗಳು ಪ್ರಾರಂಭವಾಗಿದೆ ಕೊಡಗಿನ. ಆ ಕೊಡಗಿನ ಕಾಮಗಾರಿಗಳನ್ನು ನೀವು ನೋಡಿ, 100 ದಿನ ಆಯಿತು ಸರ್ಕಾರಕ್ಕೆ ಬಂದು, ಇವ್ರದ್ದು ಹೊಸ ಸರ್ಕಾರ ಬಂತು. 100 ದಿನಗಳಲ್ಲಿ ಇಲ್ಲಿನ ಸ್ಥಳೀಯ ಶಾಸಕರು 3 ರೂಪಾಯಿ ತಂದಿದ್ದಾರೆ ಅಂತ ಯಾವ್ದಾರು ತೋರಿಸು. 100 ದಿನದಲ್ಲಿ 3 ರೂಪಾಯಿ. ಆದರೆ ಒಂದು ಎಸ್ಕಾರ್ಟ್ ವೆಹಿಕಲ್ ಬರ್ತದೆ, ಎಲ್ಲ ಬರುತ್ತೆ ಅಂದ್ರೆ ಪೊನ್ನಡ ಬಂತು ಅಂದ್ರೆ ದುಡ್ಡು ಬಂತು ಅಂತಲ್ಲ, ಸೈಲೆಂಟ್ ಅಂತ ಬರ್ತಾರೆ, ಎಸ್ಕಾರ್ಟ್ ವೆಹಿಕಲ್ ಬಂತು ಅಂತ ಅಷ್ಟೇ. ನಾನು ಮೊನ್ನೆ ಅಮರ್ತಿ ಕೊಡವ ಸಮಾಜಕ್ಕೆ ಹೋದಾಗ ಕಾರ್ಯಕ್ರಮ ನಡೀತಾ ಇತ್ತು. ನಾನು ಸುಮ್ಮನೆ ಇದ್ದೆ, ಇದ್ದವರಿಗೆ ಕೆಣಕಿದ್ದು. ಕೆಣಕಿದಾಗ ನಾನು ನಮ್ಮ 10 ಕೋಟಿ ಕೊಟ್ಟಿದ್ದಾರೆ ಅಂತಂದ್ರೆ ಎಲ್ಲ ಸುಳ್ಳು ಸುಳ್ಳು, 1 ಪೈಸೆನು ಬಂದಿಲ್ಲ ಹೋಗಿಲ್ಲ ಅಂತ ಹೇಳಿದ್ರು. ಒಂದ್ ನಿಮಿಷ, ಅದನ್ನ ಪಕ್ಕದಲ್ಲಿ ಸುಜಾಣ ಇದ್ರು, ಅವ್ರು ಹೇಳ್ಬೇಕಿತ್ತು. 10 ಕೋಟಿ ನಾನು ಹೇಳಿದ್ದು, 10 ಕೋಟಿ 10 ಪೈಸೆನು ಬಂದಿಲ್ಲ, 1 ರೂಪಾಯಿ ಬಂದಿಲ್ಲ ಅಂತ ಸುಳ್ಳು ಅವತ್ತು ಹೇಳಿದ್ರು. ನಾನು ಆಮೇಲೆ ಕೋವಿಡ್ ವಿಚಾರ ಬಂತು, ಎಲ್ಲ ವಿಚಾರ ಬಂತು ಅಂದ್ರೆ ಏನ್ ಕೊಡ್ಬೇಕು ಅದನ್ನ ವಾಪಸ್, ನಾವೇನು ಲೆಕ್ಕನೇ ನಾನು ವಾಪಸ್ ಇಟ್ಕೊಂಡು ಹೋಗಲ್ಲ, ಚುಕ್ತನ ಮಾಡಿಕೊಟ್ಟೆ. ನಾನು ನಿಮಗೆ ಹೇಳ್ತೇನೆ, ನಮ್ಮ ಕಾರ್ಯಕರ್ತರು ಇಷ್ಟು ಜನ ಇದ್ದೀವಿ, ನಮ್ಮ ಲೀಡರ್ಸ್ ಇಷ್ಟು ಜನ ಇದ್ದೀವಿ, ಬೋಪಯ್ಯನವರಿರ್ಬೋದು, ಅಪಚ್ಚನಂಜನವರಿಂದ ಕೊಡಗೆ ಮೆಡಿಕಲ್ ಕಾಲೇಜ್ ತಂದ್ರು, ಇಂಜಿನಿಯರಿಂಗ್ ಕಾಲೇಜ್ ತಂದ್ರೆ, ಆರ್ಎಸ್ಪಿ ಕಾಲೇಜ್ ತಂದಿದ್ರೆ, ಕೊಡವ ಅಗ್ರಣವನ್ನು ಮಾಡಿ ಅಭಿವೃದ್ಧಿ ನಿಗಮವನ್ನು ಕೂಡ ಮಾಡಿದ್ರೆ ಅದು ಕಂಪನೀಸ್ ಆಕ್ಟ್ ಮುಖಾಂತರವಾಗಿ ರಿಜಿಸ್ಟರ್ ಆಗಬೇಕು. ಅದಕ್ಕೆ ಸ್ವಲ್ಪ ಡಿಲೇ ಆಗಿದೆ ಅಷ್ಟೇ, ಹಾಗಂತ ಫಂಡ್ ನಿಲ್ಲಿಸಿಲ್ಲ. ಅದೇ ರೀತಿ ನೋಡಿ, ಕೊಡವ ಹಾಕಿ ಕಪ್ಪಿಗೆ ಸರ್ಕಾರದ ಫಂಡ್ ಅಂತ ನೋಡಿ, ನಿನ್ನೆ ಸಿದ್ದರಾಮಯ್ಯ ಸಾಹೇಬ ಸರ್ಕಾರ ಇದ್ದಾಗ ಶಾಂತಣ್ಣ ಕಪ್ಪು ನಡೀತು, ವೀಣಾ ಅಚ್ಚಿ ಅವರು ಇಲ್ಲಿಂದ MLC ಅಂದ್ರು, ಅವ್ರದ ಮನೇಲಿ ಕುಟುಂಬದ ಕಪ್ಪು 5 ರೂಪಾಯಿ ಕೊಡಲಿಲ್ಲ. ಅವಾಗ ಅವ್ರ 31 ಲಕ್ಷ ರೂಪಾಯಿನ ಫೀಲ್ಡ್ ಮಾರ್ಷಲ್ ಕಾರ್ಯಪ ಕಾಲೇಜಿಂದ ಎದುರುಗಡೆ ನಡೀತಿದ್ದ ಗ್ರೌಂಡ್ ರೆಡಿ 31 ಲಕ್ಷ ಕೊಟ್ಟು ಇದನ್ನು MP ಲಾಡಿಂದ ಅವರಿಗೆ ರೆಡಿ ಮಾಡಿಸ್ಕೊಟ್ಟಿದ್ದು, ಅಲ್ಲೂ ಕೂಡ ಕೊಟ್ಟಿರಲಿಲ್ಲ. ಅವಾಗ ಅವ್ರು ಬಂದಾಗ ಕೊಡಗಿಗೆ ನಮ್ಮ ಸರ್ಕಾರ ಇರುವಂತ ಸಂದರ್ಭ 2000 ಸರ್ಕಾರ ಮೊದಲ ಸರಿ ಬಂದಾಗ, ಅದಾದ 2 ಸರಿ ಬಂದಾಗಲೂ ಕೂಡ ಮಳೆಗಾಲದಲ್ಲಿ ಕೊಡಗಿನ ರಸ್ತೆಗಳು ಹಾಳಾಗುತ್ತಿದ್ದ ಶಾಶ್ವತ ಪರಿಹಾರವನ್ನು ಇಷ್ಟು 10 ಕೋಟಿಯಿಂದ ಪ್ರಾರಂಭವಾಗಿದ್ದು 100 ಕೋಟಿವರೆಗೆ ತಂದಿದ್ರು. ಈ ಸರಿ ಬಜೆಟ್ ಅನ್ನೋದು ಬಂದಿಲ್ಲ, ಯಾರು ಮಾತಾಡಲ್ಲ. ಪೊನ್ನಪ್ಪೇಟದಲ್ಲಿ ವೆಟರ್ನರಿ ಹಾಸ್ಪಿಟಲ್ ಬಂತು, ಬೋಪಾಯಿ ಸಾಹೇಬ ಬಂದಿದ್ದು, ಅದನ್ನ ಭೂಮಿ ಪೂಜೆಯನ್ನು ಬಸವರಾಜ ಬೊಮ್ಮಾಯಿ ಮಾಡೋಗಿದ್ದಾರೆ, ಅದಕ್ಕೆ ಮಕ್ಕಳು ಹಾರ ಹೊಡಿತಿದ್ದಾರೆ. ನಮ್ಮವ್ರು ಮಾತಾಡಬೇಕು, ಇದು ನಮ್ಮ ತಂದಿಡುವಂಥದ್ದು. ಇವತ್ತು ಸಿದ್ದಾಪುರದ ಹತ್ರ ಇರ್ಬೋದು, ಹಾಗೆ ಪೊನ್ನಪ್ಪೇಟೆಯಿಂದ ಭಾರತದಲ್ಲಿ ಹೋಗುವಂತ ಇರ್ಬೋದು, ಬ್ಲಾಕ್ ಸ್ಪಾಟ್ಗಳನ್ನ ಅದನ್ನು ಕೂಡ PWD ಡಿಪಾರ್ಟ್ಮೆಂಟ್ ಅಲ್ಲಿ ಇರುವಂತಹ ಬ್ಲಾಕ್ ಸ್ಪಾಟ್ ರೆಟಿಫಿಕೇಶನ್ ಡಿಪಾರ್ಟ್ಮೆಂಟ್ ಏನಿದೆ ಅದು ಮುಖಾಂತರವಾಗಿ ಅದಕ್ಕೆ ತಂದಿರುವಂತಹ 2.5 ಕೋಟಿ ರೂಪಾಯಿ ತಲಾ ತಂದಿರುವಂಥದ್ದು. ಬೋಪಾಯಿಸರ ಅದ್ರ ಬಗ್ಗೆ ಇವತ್ತು ಪೂಜೆ ಮಾಡ್ತಿದ್ದಾರೆ, ಅದನ್ನು ನಾವು ಹೇಳಬೇಕು. ನಾವು ಮಾಡಿರೋ ಕೆಲಸ ನಾವು ಹೇಳ್ತಾರೆ, ಯಾರು ಹೇಳಬೇಕು? ಅವತ್ತು ನೋಡಿ, ನಾನು ಇದು ಆದೇಶ ಬಂದಿರುವಂಥದ್ದು 2000 ಇದು 1 ಆದೇಶ ಬಂದಿರೋದು, ಇದು 2013-5-2022 ಕೊಡವ ಸಮಾಜಗಳಿಗೆ, ಅಂದ್ರೆ 30 ಕೊಡವ ಸಮಾಜಗಳಿದೆ, ಹಾಗೆ ಬಾಳ ಬಾಳಲ್ಲಿರುವಂತಹ ಕೊಡವ ಕಲ್ಚರಲ್ ಸೆಂಟರ್ ಅದನ್ನು ಕೂಡ ಬೋಪಾಯಿಸರ ಅಪಚರಣೆ. ಇವತ್ತು ಅದ್ಭುತವಾದ ಬೇರೆಗಳೆಲ್ಲ ಆಸ್ಪೆಷಲ್ ಸ್ಕೀಮ್ ಹಾಕಿದ್ದಾರೆ, ಅದ್ಭುತವಾದಂತಹ ಕೊಡವ ಕಲ್ಚರಲ್ ಸೆಂಟರ್ ತಗೊಂಡು ಅದಕ್ಕೂ ಕೂಡ 6 ಕೋಟಿ ರೂಪಾಯಿ ಕೊಟ್ಟಿದೆ. ಹಾಗೆ ಭಾಗಮಂಡಲದಲ್ಲಿರುವಂತಹ ಕೊಡವ ಸಭಾಭವನ ನಿರ್ಮಾಣಕ್ಕೆ 1 ಕೋಟಿ ರೂಪಾಯಿ ಕೊಡಿಸಿದ್ದಾರೆ. 30 ಕೊಡವ ಸಮುದಾಯ ಭವನಗಳು ತಲಾ 10 ಲಕ್ಷ ರೂಪಾಯಿ ಹಾಕಿ 3 ಕೋಟಿ ರೂಪಾಯಿ ಕೊಟ್ಟಿದ್ದಾರೆ. ಅಲ್ಲಿಗೆ ನಿಮಗೆ 10 ಕೋಟಿ ರೂಪಾಯಿ ಕೊಟ್ಟು ಬಂದಾಗಿದೆ, ಒಂದು BCM ಡಿಪಾರ್ಟ್ಮೆಂಟ್ ಅಲ್ಲಿದೆ, ಅದರದ್ದು ಆಕ್ಷನ್ ಅದ್ರದ್ದು ಏನಿದೆ, ನಿಮಗೆ ಪ್ರಪೋಸಲ್ ಸಬ್ಮಿಟ್ ಮಾಡಬೇಕು. ಅಕೌಂಟ್ ಅಲ್ಲಿ BCA ಕೊಟ್ಟು 10 ಕೋಟಿ ರೂಪಾಯಿ ದುಡ್ಡಿದೆ. ಅದಕ್ಕೆ ನಮಗೇನು ನಿಮ್ಮ ಪ್ರಪೋಸಲ್ಗಳು ಎಲ್ಲ ಕೊಡವ ಸಮಾಜಗಳು ನಾವು ಏನು ಕಾಮಗಾರಿ ಮಾಡ್ತೀವಿ ಅಂತ ಪ್ರಪೋಸಲ್ ಕೊಡಬೇಕು. ಆ ಪ್ರಪೋಸಲ್ ಸಬ್ಮಿಟ್ ಆಗಿ ತುಳಸಿ ಹತ್ರ ಇದೆ ಅಂತ, ನೆಕ್ಸ್ಟ್ ಬ್ಯಾಂಡ್ ಅಂತ ಕಮಿಷನ್ ಹತ್ರ ಅವ್ರ ಹತ್ರ ಮಾತಾಡಿದೀನಿ, ಅವ್ರ ಹತ್ರ ಬಂದ್ಬಿಟ್ಟು ಫೈನಲ್ ನಮ್ಗೆ ಆಕ್ಷನ್ ಪ್ಲಾನ್ ಏನಿದೆ ಅಪ್ರೂವಲ್ ಬರುತ್ತೆ. ಅದು ಕೂಡ ಬಂದಾಗ ಹೋಗಿದೆ, 1 ರೂಪಾಯಿ ಬಂದಿಲ್ಲ, 1 ರೂಪಾಯಿ ಬಂದಿಲ್ಲ ಹಿಂಗೆ ಹೇಳ್ತಾ ಇದ್ದಾರೆ. ಪಕ್ಕದಲ್ಲಿ ಕೂತು ನಮ್ಮನ್ನು ಮಾತಾಡಬೇಕಾಗುತ್ತೆ. ಅವತ್ತು ನನಗೆ ನನಗೆ ಆ ಸಂದರ್ಭದಲ್ಲಿ ನನ್ನ ಹತ್ರ ಕಾಪಿ ಇರಲಿಲ್ಲ. ಕೂಡದರ್ಶಿ ಯಾರು ಮೀಡಿಯಾದ ಸಭಾಧ್ಯಕ್ಷ ಇದ್ದಾರೆ, ಅವರ ಮುಖಾಂತರವಾಗಿ ಏನನ್ನ ಮಾಡಿಸಿದ್ರು, ಏನೋ ಪನ್ನಡನ ಮಾಡಿದ್ರು ಅಂತ. ಪನ್ನಡದಂತೂ ಬಹಳ ಜನ ಮೂಡಿ ಬಂದಿರೋದು ಆಯ್ತಾ. ಇವತ್ತು ನಮ್ಮಲ್ಲಿ ಅದು ಇದು ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಇರ್ಬೋದು, ಕಾವೇರಿ ವಾಟರ್ ರೆಗ್ಯುಲೇಟರಿ ಕಮಿಷನ್ ಇರ್ಬೋದು, ಇವರು ಲೀಗಲ್ ಅಡ್ವೈಸರ್,
ಕರ್ನಾಟಕ ಸರ್ಕಾರಕ್ಕೆ ಕನ್ನಡಿಗರು ಅನ್ವಯಿಸಬೇಕು. ಎಲ್ಲ ಕಡೆ ಸೋತಿರೋದು ನಾವು. ಆಯ್ತು, ಅದನ್ನು ಬಿಟ್ಟು ಇಲ್ಲಿ ಸಾರ್ವಜನಿಕ ಸಭೆಗೆ ಐದು ಪೈಸೆ ಬಂದಿಲ್ಲ, ಒಂದು ಪೈಸೆ ಬಂದಿಲ್ಲ ಅಂತ ಹೇಳಿದ್ರು. ಇದೇ ಆದೇಶ ಸಂಖ್ಯೆನ ನಾನು ನಿಮಗೆ ಓದೆ ಹೇಳಬೇಕು ಅಂತ ಹೇಳಿದ್ರೆ ನಿಮಗೆ ನೋಡಿ, ನಿಮಗೆ ಹೇಳ್ತೇನೆ. 10 ಕೋಟಿಗಳ ಅನುದಾನದಲ್ಲಿಗೆ ಕೊಡವ ಸಮಾಜದ ಕೊಡವ ಜನಾಂಗದ ಶ್ರೇಯೋಭಿವೃದ್ಧಿಗಾಗಿ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಅನುಷ್ಠಾನಗೊಳಿಸಲು ಆದೇಶಿಸಲಾಗಿರುತ್ತದೆ. ಅದು 2022-23 ಸಾಲಿನ ಆಯವ್ಯಯ ಭಾಷಣ ಖಂಡಿಕೆ 173ರಲ್ಲಿ ಕೊಡವ ಜನಾಂಗದ ಶ್ರೇಯೋಭಿವೃದ್ಧಿಗಾಗಿ 10 ಕೋಟಿಗಳ ಮೊತ್ತದಲ್ಲಿ ಅಭಿವೃದ್ಧಿ ಮತ್ತು ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಕೈಗೊಳ್ಳಲಾಗುವುದು ಅಂತ ಹೇಳ್ಬಿಟ್ಟು ಅದರಲ್ಲಿ ಘೋಷಣೆ ಮಾಡಿದ್ರೆ ಬಜೆಟ್ ಅಲ್ಲಿ ಬಂದಿದೆ, ಬಿಸಿಎಂ ಡಿಪಾರ್ಟ್ಮೆಂಟ್ ಬಂದಿದೆ. ಹೇಳಬೇಕಾಗಿರೋದು ನಾವು ಹೇಳಬೇಕು, ಕಾರ್ಯಕರ್ತರು ನಾವು ಹೇಳಬೇಕು. ಇಂಥ ವಿಚಾರಗಳ ಬಗ್ಗೆ ನಮ್ಮ ಕಾರ್ಯಕರ್ತರು ಇನ್ನು ಬಲವಾಗಿ ಮಾತಾಡಬೇಕು. ಒಂದು ಸಣ್ಣ ಸೋಲಿಗೆ ನಾವು ಅಧೀನರಾಗಿ ಕೂತ್ಕೊಂಡ್ರೆ ನಮ್ಮ ಪಕ್ಷ ಕಟ್ಟಕ್ಕಾಗುತ್ತೆ, ಅಥವಾ ಮತ್ತೆ ನಾವು ಒಂದೇ ಸೆಟಲ್ ಅದು ನಿಲ್ಲಕ್ಕೆ ಆಗುತ್ತ. ಆದರೆ ಅಷ್ಟು ಮಧ್ಯದಲ್ಲೂ ಕೂಡ APCMS ಚುನಾವಣೆಯಲ್ಲಿ ನೀವು ಒಳ್ಳೆ ಗೆಲುವನ್ನು ತಂದುಕೊಟ್ಟಿದ್ರೆ ಈ ಗೆಲುವು ಖಂಡಿತ ನಮ್ಮ ಪಕ್ಷಕ್ಕೆ ಇನ್ನು ಹೆಚ್ಚಿನ ಶಕ್ತಿನ ಮುಂದಿನ ದಿನಗಳಲ್ಲಿ ಕೊಡುತ್ತದೆ. ಲೋಕಸಭಾ ಚುನಾವಣೆ ನಂತರನೇ ತಾಲೂಕು ಪಂಚಾಯತ್ ಜಿಲ್ಲಾ ಪಂಚಾಯತ್ ಚುನಾವಣೆ ಬರುದು. ಯಾಕಂದ್ರೆ ಹೆಂಗಸರಿಗೆಲ್ಲ 2,000 ರೂಪಾಯಿ ಕೊಟ್ಬಿಟ್ಟು ನಾವು ಒಂದು ತಿಂಗಳು ಕೊಟ್ಬಿಟ್ಟು ಆನಂತರ ಅವ್ರನ್ನ ಮಂಗ್ಯ ಮಾಡಿದ್ರೆ ಜನಕ್ಕೂ ಕೂಡ ಅರ್ಥವಾಗಿದೆ. 200 ಯೂನಿಟ್ ಗ್ರಾಂಟ್ ಕೊಟ್ಟಿದ್ದೀವಿ ಅಂತ ಮುಗಿದ ನಡೆದ ಸರ್ಕಾರ ಅಂತ ಬರೀ ಸುಳ್ಳು 5 ಗ್ಯಾರಂಟಿ ಇಟ್ಟಿದ್ವಿ. ಯಾಕೆ ನಿರುದ್ಯೋಗ ನಿರುದ್ಯೋಗಿಗಳಿಗೆ 3,000 ರೂಪಾಯಿ ಯೋಜನೆ ಬಂದಿದೆಯಾ? 200 ರೂಪಾಯಿ 200 ಕರೆಂಟ್ ಕಾಕಾ ಪಾಟಿಲ್ಲ ನಿಮ್ಗೆ ಕೊಡ್ತೀನಪ್ಪ, ಮಗಪ್ಪ ನಿಮ್ಗೆ ಕೊಡ್ತೀನಿ, ನನ್ನ ಹೆಂಡ್ರಿಗೂ 2,000 ರೂಪಾಯಿ ಕೊಡ್ತೀನಿ. ಅವ್ರ ಹೆಂಡ್ರಿಗೆ 2,000 ರೂಪಾಯಿ ಕೊಟ್ರೆ ಸಿರಮೇನು ಇಲ್ಲ, ಅವ್ರ ಹೆಂಡ್ರಿ ಬರಲಿಲ್ಲ. 200 ಯೂನಿಟ್ ಕರೆಂಟ್ ಕೊಡ್ತೀನಿ ಅಂದ್ರೆ 200 ಯೂನಿಟ್ ಕರೆಂಟ್ ಕೊಟ್ರೆ ಇಲ್ಲ. ಈ ತರ ಸುಳ್ಳುಗಳು ಹೇಳ್ಕೊಂಡೇ ತಿರುತ್ತಾ ಇದ್ರು. 5 ಯೂನಿಟ್ ಕೊಟ್ಟರು ನಾವು ಅಷ್ಟೇ. ಇವರು ಮಾತ್ರ ನುಡಿದಂತೆ ನಡೆದ ಸರ್ಕಾರ ಅಂತ ಬೋರ್ ಹಾಕೊಂಡು ಓಡಾಡ್ತಿದ್ರೆ ಜನಕ್ಕೆ ಕೂಡ ನಾವು ಮೋಸ ಹೋಗಿದ್ದೀವಿ ಅಂತ ಅರ್ಥ ಆಗಿದೆ. ಹಾಗಾಗಿ ಜನ ಎಚ್ಚೆತ್ತುಕೊಂಡು ಮತ್ತೆ ಸರಿಯಾದ ಪಾಠ ಕಲಿಸಲಿ ಕೂಡ ಸಿದ್ಧರಾಗಿದ್ದಾರೆ. ಇಲ್ಲಿ ನಮ್ಮಲ್ಲಿ ಕೊಡಗಿನಲ್ಲಿ ವಿರಾಜಪೇಟೆ ತಾಲೂಕು ಅದರ ಗೋಣಿಕೊಪ್ಪ ಮತ್ತು ಕೊಂಡಪೇಟೆ ಈ ಭಾಗದಲ್ಲಿ ನಮ್ಮಲ್ಲಿ ನಡೆದಂತೆ ಈ ಚುನಾವಣೆಯಲ್ಲಿ ಜನ ನೀವೆಲ್ಲರೂ ಕೂಡ ಎಚ್ಚೆತ್ತುಕೊಂಡಿರುವಂಥದ್ದನ್ನು ನೀವು ವ್ಯಕ್ತಪಡಿಸಿದ್ರಿ. 13-13 ಸೀಟಲ್ಲಿ ಗೆದ್ದಿದ್ದೀವಿ. ಇದು ಖಂಡಿತ ನಮ್ಮ ಪಕ್ಷಕ್ಕೆ ಒಂದು ಹೊಸ ಚೈತನ್ಯವನ್ನು ತಂದಿದೆ ಅಂತ ಹೇಳ್ತಾ ಯಾವಾಗ ಎಷ್ಟೋ ಸರಿ ನಾವು ಮಾಡಿದ ಕೆಲಸಗಳನ್ನ ನಾವು ಹೇಳ್ಕೊಳ್ತಾ ಇರಲ್ಲ. ಕಾಂಗ್ರೆಸ್ ಅಲ್ಲಿ ಇವತ್ತು ಕೂಡ ಯಾವ ಇಂದಿರಾ ಗಾಂಧಿ ಆಗಿ ನಾನು ನಿಮ್ಮ ಜಗದೀಶ್ ಕೊಡಗುದನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.